ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಿರುಪ್ಪಿ ಫಿಶ್ ಮಾರ್ಕೆಟ್ ಫುಲ್ ಇಡೀ ಟೂರ್ನ ಮಾಡ್ತಾ ಇದ್ದೀನಿ, ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ಉಡುಪಿಯ ಮಲ್ಪೆ ಬೀಚ್ನ ಬಂದರ್ ಈ ರೀತಿ ಇದೆ. ಇಲ್ಲಿ ಸಾವಿರಾರು ಜನ ಇರ್ತಾರೆ. ಇಲ್ಲಿ ನೋಡ್ಬೋದು ನೀವು ದೋಣಿಗಳನ್ನ ಯಾವ ರೀತಿ ಪಾರ್ಕ್ ಮಾಡಿದ್ದಾರೆ ಅಂತ. ಈ ದೋಣಿಗಳು ಒಂದ್ಸಲ ಹೊರಗಡೆ ಅಂದರೆ ಸಮುದ್ರದೊಳಗಡೆ ಹೊರಟ್ರೆ ಅದು 15 ದಿನಗಳ ನಂತರ ಅಂತ ವಾಪಸ್ ಬರೋದು. ಅವು ಫಿಶ್ಗಳೆಲ್ಲ ಹಿಡ್ಕೊಂಡು ಅಲ್ಲಿವರೆಗೂ ಅವು ವಾಪಸ್ ಬರೋಲ್ಲ. ತುಂಬಾ ವೆರೈಟಿ ಫಿಶ್ಗಳು ಇಲ್ಲಿ ಇದ್ದು ತುಂಬ ತುಂಬ ಡಿಫ್ರೆಂಟಾಗಿತ್ತು. ಇಲ್ಲಿ ಯಾವುದು ಓಪನು ಯಾವುದು ಎಕ್ಸಿಟ್ ಅಂತಲೇ ಗೊತ್ತಾಗಲ್ಲ, ಅಷ್ಟು ದೊಡ್ಡದು ಇದು. ಅಲ್ಲಿ ಟ್ರೈಗಳಲ್ಲಿ ಮೀನನ್ನು ತುಂಬಿ ಫ್ರೆಶ್ ಆಗಿರಲಿ ಅಂತ ಹೇಳಿ ಅದರೊಳಗೆ ತುಂಬಿ ಮಾರುಕಟ್ಟೆಗೆ ಕಳಿಸ್ತಾರೆ, ಫ್ರೆಶ್ ಆಗಿರಲಿ ಮಾರೋರ್ಗು ಅಂತ ಹೇಳಿ. ಎಲ್ಲ ಅವರದೇ ಆದ ಬ್ಯುಸಿ ಲೈಫಲ್ಲಿ ಕೆಲಸ ಮಾಡ್ತಾಯಿದ್ರು. ತುಂಬಾ ಕ್ರೌಡ್ ಇತ್ತು ಮುಂದೆ ಹೋಗ್ತಾ ಹೋಗ್ತಾ, ಇಲ್ಲಿ ಸ್ವಲ್ಪ ಕಮ್ಮಿ, ಮುಂದೆ ಮಾತ್ರ ಇನ್ನೂ ಕ್ರೌಡ್ ಇತ್ತು. ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ. ನೀವು ನೋಡೋದಾದರೆ ಅಲ್ಲಲ್ಲಿ ಮೀನಿನ ರಾಶಿಯನ್ನು ಆ ಥರ ಟ್ರೈಯಲ್ಲಿ ಬಕೆಟಲ್ಲಿ ತುಂಬಿರೋದು ಕಾಣ್ಬೋದು. ನೆಲದಲ್ಲಿ ಆ ಥರ ಸುರಿದಿರೋದು ಕಾಣಿಸುತ್ತೆ. ಮೀನನ್ನು ಪ್ರಿಯರಾಗಿದ್ದರೆ, ಮೀನನ್ನ ಇಷ್ಟಪಡೋರಿಗೆ ಮಾತ್ರ ಈ ಜಾಗ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ, ಐಸ್ ಏನೋ ತುಂಬ್ತಾ ಇದಾರೆ. ಎಲ್ಲ ಫುಲ್ಲು ತಂಡಿ ನೋಡ್ತಾ ಇರ್ಬೋದು. ಸಣ್ಣ ಸಣ್ಣ ಮೀನ್ಗಳೆಲ್ಲ ಇದು ಕೆಜಿ 5 ರೂಪೀಸ್. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಮೀನು ಅಂತ. ಇದು ಯಾವ ಮೀನು ಅಂತ ಗೊತ್ತಿಲ್ಲ. ಇದು ಕೆಜಿ 350 ಅಂತೆ, ತುಂಬಾ ದೊಡ್ಡದಾಗಿತ್ತು. ಇದು ಪಕ್ಕದಲ್ಲಿರೋದು ಬೇರೆ, ಚೆನ್ನಾಗಿತ್ತು ಮಾತ್ರ. ಚಿಕ್ಕ ವಯಸ್ಸಲ್ಲಿದ್ದಾಗ ಅಪ್ಪ ಅಮ್ಮ ತರ್ತಿದ್ರು, ತಿಂತಿದ್ದು ಅಷ್ಟೇ ಗೊತ್ತಿತ್ತು, ಯಾವ್ಯಾವ ಮೀನು ಅಂತ ಗೊತ್ತಿರಲಿಲ್ಲ. ಇಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಇವು ಕೆಜಿ 350. ಇಲ್ಲಿ ಏನು ನೋಡ್ತಾ ಇದ್ರಲ್ಲ, ಇದು ಕೆಜಿ ಅದ್ವಿ. ಇಲ್ಲಿ ನೋಡ್ಬೋದು ನೀವು, ಇವರಿಗೆ ದಿನ ಸ್ಟಾರ್ಟ್ ಆಗೋದು 3 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ. ಇವರು ಫಿಶ್ ಮಾರ್ಕೆಟಲ್ಲಿ ಪ್ರತಿದಿನ ಅವರ ರೊಟೀನ್ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಸಾವಿರಾರು ಜನ ಕೆಲಸಗಾರರು ಇರ್ತಾರೆ. ವಾಸನೆ ಬಂದಿರುತ್ತೆ. ಇವಾಗ ಹೋಗ್ತಾ ಇರೋ ದೋಣಿ 20 ದಿನಗಳ ನಂತರ ಅಂತ ಅದು ವಾಪಸ್ ಬರೋದು. ಅದರಲ್ಲಿ ಎಷ್ಟು 5 ಜನ ಏನೋ ಹೋಗ್ತವ್ರೆ, ಅದನ್ನೇ ಅವರು ಹೇಳ್ತಾ ಇದ್ರು, ತುಳು ಭಾಷೆಯಲ್ಲಿ ಹೇಳ್ತಾ ಇದ್ರು. ಅಲ್ಲಿನ ಮಾತಾಡೋದು ತುಳು ಭಾಷೆ ಹೆಚ್ಚಾಗಿ, ಹಾಗಾಗಿ ತುಳುನಲ್ಲೇ ಹೇಳ್ತಾ ಇದ್ರು ಅವರು.
ಆಕ್ಟಿವ್ ಆ್ಯಂಡ್ ಶಾರ್ಪ್ ಆಗಿರ್ತಾರೆ ಇಲ್ಲಿ. ಮತ್ತು ಇಲ್ಲಿ ಮೀನಿನ ಸ್ಮೆಲ್ಲು, ಮೀನು ಇಷ್ಟ ಆಗದೆ ಹೋದವ್ರು ಏನಾದರೂ ಬಂದರೆ ಅವ್ರಿಗೆ ಇಲ್ಲಿನ ಪಂಜೆಂಟ್ ಸ್ಮೆಲ್ ಅಂತೂ ಆಗೋದೇ ಇಲ್ಲ, ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಇದರೊಳಗೆ ಇರೋಕ್ಕೂ ಆಗಲ್ಲ, ಕಾಲು ಇಡೋಕ್ಕೂ ಆಗಲ್ಲ. ಮೀನಿನ ಪ್ರಿಯರಿಗಂತೂ ಈ ಜಾಗ ತುಂಬಾ ಇಷ್ಟ ಆಗುತ್ತೆ, ತುಂಬ ಇಷ್ಟಪಡ್ತಾರೆ ಅವರು. ಅಲ್ಲಿಂದ ಐತಲ್ಲ ಅದು ದೊಡ್ಡ ಬೋಟು, ಇಲ್ಲ ಐತಲ್ಲ ಇವೆಲ್ಲ ದೊಡ್ಡ ದೊಡ್ಡ ಬೋಟು. ಇವು